ಹಾಯ್ ವೆಲ್ಕಮ್ ಟು ಧಾರೂರ್ ಇವತ್ತಿನ ಭಾಗ ಪಾರ್ಟ್ ಟೂ ಆಫ್ ಕಲ್ಟಿವೇಷನ್ ಕೋಕೋನಟ್ ಬೆಳೆಯುವ ರೀತಿಯ ಭಾಗ ಎರಡನ್ನ ಮಾಡ್ತಾ ಇದ್ದೇವೆ ಇಲ್ಲಿ ನಾವು ಗೊಬ್ಬರ ಹೇಗೆ ಮಿಕ್ಚರ್ ಮಾಡ್ತೇವೆ ಅಂತಂದರೆ ಈ ಪ್ಲಾಂಟಿಂಗ್ ಮಾಡೋಕ್ಕೆ ಒಂದು ತೆಂಗಿನ ಸಸಿ ನಾಟಿ ಮಾಡೋಕ್ಕೆ ನಿಮಗೆ ಎಷ್ಟು ಮ್ಯಾನ್ಯೂರ್ ಬೇಕಾಗುತ್ತೆ ಅದನ್ನ ಹೇಗೆ ಮಿಕ್ಸ್ ಮಾಡ್ತಾ ಇಲ್ಲಿ ತೋರಿಸ್ತಾ ಇದ್ದೇನೆ ನಮ್ಮ ನಾವು ಪ್ಲಾಂಟ್ ಮಾಡ್ತಾ ಇರೋದು ಸುಮಾರು ಒಂದು ಸಾವಿರ ಸಸಿ ಹಾಗಾಗಿ ನಾವು ಮಿಕ್ಚರ್ ಹೊರಗೆ ಮಾಡ್ತಾ ಇದ್ದೇವೆ ಅದು ನಮ್ಮ ಜೆ ಸಿಬಿಯಿಂದನೇ ನಾವು ಮಿಕ್ಸ್ ಮಾಡಿ ನಮ್ಮ ಟ್ಯಾಕ್ಟ್ರಲ್ಲಿ ಲೋಡ್ ಮಾಡ್ತಾ ಇದ್ದೇವೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡಿದರೆ ನಾವು ಪ್ರತಿ ಗಿಡಕ್ಕೆ ಟ್ವೆಂಟಿ ಫೈವ್ ಕೆ ಜಿಯಷ್ಟು ಕೊಟ್ಟಿಗೆ ಗೊಬ್ಬರ ರೆಕಮೆಂಡ್ ಮಾಡ್ತಾ ಇದ್ದೇವೆ ಟ್ವೆಂಟಿ ಫೈವ್ ಕೆ ಜಿ ಕೊಡುಗೆ ಗೊಬ್ಬರ ಅದರ ಜೊತೆಗೆ ಟ್ವೆಂಟಿ ಫೈವ್ ಗ್ರಾಮ್ಸ್ ಆಫ್ ಟ್ರೈಕೋಡರ್ಮಾ ಟ್ವೆಂಟಿ ಫೈವ್ ಗ್ರಾಮ್ಸ್ ಆಫ್ ನಿಮಗೆ ಮೋನಸ್ಸು ಹಾಗೆ ಮತ್ತು ಅದಕ್ಕೆ ಫಿಫ್ಟಿ ಗ್ರಾಮ್ಸ್ ಆಫ್ ಡಿ ಎ ಪಿ ಮತ್ತು ಬಂದ್ಬಿಟ್ಟು ನಿಮಗೆ ನಮ್ಮ ನೀಮ್ ಕೇಕ್ ಬೇವಿನ ಹಿಂಡಿ ಏನಿರುತ್ತೆ ಸುಮಾರು ಒಂದು ಗಿಡಕ್ಕೆ ಒಂದು ಸಸಿಗೆ ಎರಡು ಕೆ ಜಿ ಹಾಕ್ತೇವೆ ಫ್ರೆಂಡ್ಸ್ ಓಕೆ ನಿಮಗೆ ಮತ್ತೊಮ್ಮೆ ನಾನು ಹೇಳ್ತೇನೆ ಇಲ್ಲಿ ಟ್ವೆಂಟಿ ಫೈವ್ ಕೆ ಜಿ ಆಫ್ ಕೊಟ್ಟಿಗೆ ಗೊಬ್ಬರ ಟ್ವೆಂಟಿ ಫೈವ್ ಕೆ ಜಿ ನಿಮಗೆ ಕೊಟ್ಟಿಗೆ ಗೊಬ್ಬರ ಹಾಕಿದರೆ ಒಂದು ಗಿಡಕ್ಕೆ ಮತ್ತೆ ಎರಡು ವರ್ಷ ನಿಮಗೆ ಯಾವುದೇ ಥರದ ಗೊಬ್ಬರ ಕೊಡೋದು ಅವಶ್ಯಕತೆ ಇರೋದಿಲ್ಲ ಅದರ ಜೊತೆಗೆ ಒಂದು ಐವತ್ತು ಗ್ರಾಮಷ್ಟು ಡಿ ಎ ಪಿ ಯೂಸ್ ಮಾಡಿ ಇಪ್ಪತ್ತೈದು ಗ್ರಾಮು ಟ್ರೇಕೋಡರ್ಮ ಇಪ್ಪತ್ತೈದು ಗ್ರಾಮು ಸ್ಪುಡಮೊನಸು ಆಮೇಲೆ ಎರಡು ಕೆ ಜಿ ಒಂದು ಗಿಡಕ್ಕೆ ಬೇವಿನ ಹಿಂಡೆ ಯೂಸ್ ಮಾಡೋದು ಮ್ಯಾಂಡೇಟ್ರಿ ಇರುತ್ತೆ ಫ್ರೆಂಡ್ಸ್ ಇದು ಫಿಲ್ಲಿಂಗ್ ಮೆಥಡ್ ಬೇರೆ ಇರುತ್ತೆ ಇಷ್ಟು ಮಿಕ್ಸರ್ ನಾವು ರೆಡಿ ಮಾಡಿಕೊಂಡು ಎರಡು ದಿನದ ನಂತರ ನೀವು ಪ್ಲಾಂಟೇಷನ್ಗಿದ್ನ ಬಳಕೆ ಮಾಡ್ಕೋಬೋದು ಓಕೆ ಇಲ್ಲಾಂದರೆ ನೆಕ್ಸ್ಟ್ ಡೇನೇ ಯೂಸ್ ಮಾಡ್ಬೋದು ಬಟ್ ಅಟ್ಲೀಸ್ಟ್ ಒನ್ ಡೇ ಅದು ಬ್ಲೆಂಡ್ ಆಗಬೇಕು ಯಾಕಂದರೆ ಇಲ್ಲಿ ಬ್ಲ್ಯಾಕ್ಟೀರಿಯಾ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಬ್ಲೆಂಡ್ ಆಗೋಕ್ಕೆ ಸಮಯ ತೋಣುತ್ತೆ ಈಗ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ ಎಲ್ಲ ಹೀಟ್ ಆಗಿರೋ ಕೊಟ್ಟಿಗೆ ಗೊಬ್ಬರನ ಒಂದು ಕೊಟ್ಟಿಗೆ ಗೊಬ್ಬರ ನೆನ್ಪಿಟ್ಕೊಳ್ಳಿ ಕೌ ಮ್ಯಾನ್ಯೂರ್ ಹೀಟ್ ರಿಲೀಸ್ ಮಾಡುತ್ತೆ ಡಿಕಂಪೋಸೇಷನ್ ಆಗುವಾಗ ಒಂದು ಡಿಕಂಪೋಸ್ ಆಗುವಾಗ ದ ಪ್ರೊಸೆಸ್ ಇಸ್ ಕಾಲ್ಡ್ ಹೀಟ್ ಪ್ರೊಸೆಸ್ ಓಕೆ ಈ ಹೀಟ್ ಪ್ರೊಸೆಸ್ ಆಗುವಾಗ ಭಾಳ ನ್ಯೂಟ್ರಿಯೆಂಟ್ಸ್ ವ್ಯಾಪ್ರೇಷನ್ ಆಗೋ ಚಾನ್ಸ್ ಇರುತ್ತೆ ಇಲ್ಲ ನಿಮಗೆ ಭಾಳ ನ್ಯೂಟ್ರಿಯೆಂಟ್ಸ್ ಲೀಚ್ ಔಟ್ ಅಂತ ಹೇಳ್ಬೋದು ಹಾಗಾಗಿ ಇದನ್ನ ಬ್ರೇಕ್ ಓಪನ್ ಮಾಡಬೇಕಾಗತ್ತೆ ಬ್ರೇಕ್ ಓಪನ್ ಮಾಡಿ ಇದಕ್ಕೆ ಪೊರೆಟ್ ಹಾಕಿ ಒನ್ ವೀಕ್ ಬಿಫೋರ್ ನೀವು ಇಡಬೇಕಾಗತ್ತೆ ಓಕೆ ಗೊಬ್ಬರಕ್ಕೆ ನಾವು ಎಲ್ಲ ರೀತಿಯಾದ ಕಾಂಪೋನೆಂಟ್ಸ್ ಹಾಕೋಕ್ಕಿಂತ ಮುಂಚೆ ಪೊರೆಟ್ ಹಾಕಿ ಒನ್ ವೀಕ್ ಬಿಫೋರ್ ಇಡಬೇಕಾಗತ್ತೆ ಯಾಕಂತಂದರೆ ಇದರಲ್ಲಿ ಯಾವುದೇ ಥರದ್ದು ರೂಟ್ ಗ್ರಬ್ ಮತ್ತು ಇನ್ಸೆಕ್ಟ್ಸ್ ಇದ್ದರೆ ಅವು ಹೊರಗೆ ಹೋಗಲಿ ಇಲ್ಲಾಂದರೆ ಡಿಸ್ಟ್ರಾಯ್ ಆಗಲಿ ಅಂಥೇಳಿ ಒಮ್ಮೆ ಆ ಪ್ರೊಸೆಸ್ ಆದಮೇಲೆ ಇದನ್ನ ನಾವು ಕೂಲಿಂಗಿಗೆ ಇಡ್ತೇವೆ ಕೂಲಿಂಗ್ ಆದಮೇಲೆ ಇದಕ್ಕೆ ನಾವು ಗೊಬ್ಬರ ಹಾಕಬೇಕಾಗತ್ತೆ ಅಂದರೆ ನಮ್ಮ ರೆಕಮೆಂಡೆಡ್ ಡೋಸಸ್ಸು ಇದನ್ನ ಹಾಕಿದ ನಂತರ ಓಕೆ ನಿಮ್ಮ ಸಾಯ್ಲಿಗೆ ಸ್ವಲ್ಪ ಚೇಂಜ್ ಆಗುತ್ತೆ ನಿಮ್ಗೆ ಯಾವುದೇ ಥರ ಗೊಬ್ಬರ ಬೇಕೆಂದರೆ ತಳಗೆ ಬರ್ತಾರೆ ನಂಬರ್ ಸಂಪರ್ಕಿಸಿ ಇಲ್ಲ ಸಸಿ ಬೇಕಂದರೆ ನಿಮಗೆ ಕೊಕೋನಟ್ ಡಾರ್ಫ್ ಗಿಡ್ಡ ತಳಿ ಬೇಕಂದರೆ ಹೈಬ್ರಿಡ್ ಬೇಕೆಂದರೆ ಟೀನ್ ಟು ಡಿ ಬೇಕಂತಂದರೆ ನಮ್ಮ ಧಾರ್ವಿ ತಂಡದಿಂದ ನೀವು ಸಸಿನ ಪಡ್ಕೋಬೋದು ಫ್ರೆಂಡ್ಸ್ ಓಕೆ ಪ್ರೈಸು ತಳಿ ರೇ ಮತ್ತು ಹೈಟ್ ವೈಸ್ ಚೇಂಜ್ ಆಗ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಪ್ರೈಸ್ ನಾವು ನೋ ಹಾಕೋಕ್ಕಾಗೋದಿಲ್ಲ ಬಟ್ ಇಷ್ಟೇ ನಾನು ಹೇಳೋದು ನಿಮ್ಮ ಮಣ್ಣಿಗೆ ಏನೇನು ಸೂಟ್ ಆಗುತ್ತೆ ಅಷ್ಟು ಗೊಬ್ಬರ ನೀವು ಕೊಡಲೇಬೇಕಾಗುತ್ತೆ ಸಮಟೈಮ್ಸ್ ನಾವು ನೈಂಟಿನಾಲು ರೆಕಮೆಂಡ್ ಮಾಡ್ತೇವೆ ಸಮಟೈಮ್ಸ್ ಬರೀ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಕೋಳಿ ಗೊಬ್ಬರ ಮಿಕ್ಸ್ ಮಾಡೋಕ್ಕೆ ಹೇಳ್ತೇವೆ ಫಾಸ್ಫರಸ್ ಕಂಟೆಂಟ್ ಹೈ ಇರಲಿ ಅಂಥೇಳಿ ಆದರೆ ಇಲ್ಲಿ ನಾವು ರೆಕಮೆಂಡ್ ಮಾಡ್ತಾ ಇರೋದು ಬ್ಲೆಂಡ್ ಆಫ್ ಆಲ್ ದ ಕಂಪೋನೆಂಟ್ಸ್ ಬಟ್ ನೀವು ಈ ಕಾಂಪೋನೆಂಟ್ಸು ಎಲ್ಲರಿಗೂ ತಮ್ಮ ರೂಲ್ ಅಂತಲ್ಲ ಬಟ್ ಈ ಕಾಂಪೋನೆ ಮೆಜಾರಿಟಿ ರೈತರಿಗೆ ಓಕೆ ನಾವು ಇಲ್ಲೇನು ತೋರಿಸ್ತಾ ಇದ್ದೇವೆ ಇದನ್ನ ನೀವು ನೈಂಟಿ ಪರ್ಸೆಂಟ್ ರೈತರು ಇದನ್ನ ಬಳಕೆ ಮಾಡಿದರೆ ಆಗ್ಬಿಡುತ್ತೆ ಇದರ ಜೊತೆಗೆ ನಾವು ಹತ್ತು ಗ್ರಾಮ್ ಸೀಸಲ್ ಅನ್ನು ನಮ್ಮ ಓನ್ ಪ್ರಾಡಕ್ಟ್ ಯೂಸ್ ಮಾಡ್ತೇವೆ ಹತ್ತು ಗ್ರಾಮ್ ನಮ್ಮದು ಪ್ಲಾಂಟಿಕಾ ಅಂತಿದೆ ಅದನ್ನ ಯೂಸ್ ಮಾಡಬೇಕಾಗುತ್ತೆ ಮಿನಿಮಮ್ ಅದು ಟೆನ್ ಗ್ರಾಮ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಗ್ರಾಮ್ಸ್ ಇಸ್ ರೆಕಮೆಂಡೆಡ್ ಡೋಸಸ್ ನೀವು ನಿಮ್ಮ ಅನುಸಾರ ತಕ್ಕಂಗೆ ನಿಮ್ಮ ಸಾಯಿಲಿನ ಗುಣಮಟ್ಟದ ತಕ್ಕಂತೆ ನೀವು ಫಾಲೋ ಮಾಡ್ಬೋದು ಇದು ನಾವು ಇಲ್ಲಿ ಮಾಡ್ತಾ ಇರೋದು ಸ್ಯಾಂಡಿಲ್ಮಿ ಸಾಯಿಲ್ ಹಾಗಾಗಿ ಟೂ ಮಂತ್ಸ್ ಆದಮೇಲೆ ನಾವು ಸೀಸಲ್ ಮತ್ತು ನಮ್ಮ ಪ್ಲ್ಯಾಂಟಿಕಾನ ಈ ಪ್ಲಾಂಟೇಷನ್ಗೆ ಕೊಡ್ತಾಯಿದೆ ಫ್ರೆಂಡ್ಸ್ ಯಾವುದೇ ರೀತಿಯಲ್ಲಿ ಡೌಟ್ ಇದ್ದರೆ ತಳಗೆ ಬರ್ತಾರೆ ನಮ್ಮ್ರಿಗೆ ಸಂಪರ್ಕಿಸಿ ಮತ್ತು ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಹುಬ್ಳಿ ಇಲ್ಲಾಂದರೆ ಬೆಂಗಳೂರು ನೇರ ಆಫೀಸಿಗೆ ಬಂದು ಮೀಟ್ ಆಗ್ಬೋದು ಫ್ರೆಂಡ್ಸ್ ಓಕೆ ಇಷ್ಟು ನಿಮಗೆ ತಿಳಿತು ಅಂತ ಭಾವಿಸ್ತೇನೆ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಶೇರ್ ಮಾಡಿ ಭಾಗ ಮೂರನ್ನ ನೋಡೋದು ಮರಿಬೇಡಿ ಫ್ರೆಂಡ್ಸ್ ಪ್ಲಾಂಟಿಂಗ್ ಮೆಥೆಡ್ ಮತ್ತು ಮಾರ್ಕಿಂಗ್ ಹೇಗೆ ಮಾಡಬೇಕನ್ನೋದನ್ನ ಅಲ್ಲಿ ತೋರಿಸ್ತಾ ಇದ್ದೇವೆ ದಯವಿಟ್ಟು ಭಾಗ ಮೂರು ನೋಡಿ ಅಂದರೆ ನಿಮಗೆ ಕಂಪ್ಲೀಟ್ ಪ್ಲಾಂಟೇಷನ್ ಕುರಿತು ಡೀಟೇಲ್ ಗೊತ್ತಾಗುತ್ತೆ ಫ್ರೆಂಡ್ಸ್